ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, 2023 ಐಪಿಎಲ್ ಹರಾಜಿನಲ್ಲಿ ಹಲವು ದಾಖಲೆಗಳು ಸೃಷ್ಟಿಯಾಗಿವೆ. ಒಂದ್ ಕಡೆ ಆಟಗಾರರು ಕೋಟಿ ಕೋಟಿಗೆ ಹರಾಜಾದ್ರೆ, ಮತ್ತೊಂದು ಕಡೆ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಆಲ್ರೌಂಡರ್ ಗಳನ್ನ ಖರೀದಿಸಲು ಫ್ರಾಂಚೈಸಿಗಳು ಮುಗಿಬಿದ್ದಿದ್ದು ವಿಶೇಷವಾಗಿತ್ತು. ಹಾಗಿದ್ರೆ ಯಾವ ಆಟಗಾರರು ಎಷ್ಟು ಕೋಟಿಗೆ ಹರಾಜಾದ್ರು, ಯಾವ ತಂಡಕ್ಕೆ ಸೇರ್ಕೊಂಡ್ರು, ಐಪಿಎಲ್ ಹರಾಜಿನಲ್ಲಿ ಏನೆಲ್ಲ ನಡೀತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ, ನೋಡ್ತಾ ಹೋಗಿ. ಸ್ಯಾಮ್ ಕರನ್ 18.50 ಕೋಟಿ. ಪಂಜಾಬ್ ಕಿಂಗ್ಸ್ ಇಂಗ್ಲೆಂಡ್ ತಂಡದ ಯುವ ಆಲ್ರೌಂಡರ್ ಸ್ಯಾಮ್ ಕರನ್ ರನ್ನ ಖರೀದಿಸಲು ಹಲವು ತಂಡಗಳು ಮುಂದೆ ಬಂದವು. ಅದರಲ್ಲೂ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ತೀವ್ರ ಪೈಪೋಟಿ ಏರ್ಪಡ್ತು. ಕೊನೆಗೆ 2 ಕೋಟಿ ಬೇಸ್ ಪ್ರೈಸ್ ನ ಕರನ್ ಬರೋಬ್ಬರಿ 18.50 ಕೋಟಿಗೆ ಹರಾಜಾದ್ರು. ಇವರನ್ನ ಖರೀದಿಸಿದ್ದು ಪಂಜಾಬ್ ತಂಡ. ಇದರೊಂದಿಗೆ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ದುಡ್ಡಿಗೆ ಹರಾಜಾದ ಆಟಗಾರ ಎನಿಸಿಕೊಂಡ್ರು ಸ್ಯಾಮ್ ಕರನ್. ಈ ಹಿಂದೆ ಸೌತ್ ಆಫ್ರಿಕಾದ ಕ್ರಿಸ್ ಮೋರಿಸ್ ರನ್ನ 16.25 ಕೋಟಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಖರೀದಿಸಿತ್ತು. ಕ್ಯಾಮರೂನ್ ಗ್ರೀನ್ 17.50 ಕೋಟಿ. ಮುಂಬೈ ಇಂಡಿಯನ್ಸ್ ಆಸ್ಟ್ರೇಲಿಯಾ ತಂಡದ ಆಲ್ರೌಂಡರ್ ಆದ ಕ್ಯಾಮರೂನ್ ಗ್ರೀನ್ ರನ್ನ ಬುಟ್ಟಿಗೆ ಹಾಕಿಕೊಳ್ಳಲು ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಜಿದ್ದಿಗೆ ಬಿದ್ವು. ಕೊನೆಗೆ 2 ಕೋಟಿ ಮೂಲ ಬೆಲೆಯ ಗ್ರೀನ್ ರನ್ನ ಬರೋಬ್ಬರಿ 17.5 ಕೋಟಿ ಕೊಟ್ಟು ಅಂಬಾನಿಯ ಮುಂಬೈ ಇಂಡಿಯನ್ಸ್ ಖರೀದಿಸಿತು. ಈ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ದುಡ್ಡಿಗೆ ಸೇಲಾದ ಎರಡನೇ ಆಟಗಾರ ಎನಿಸಿಕೊಂಡ್ರು. ಬೆನ್ ಸ್ಟೋಕ್ಸ್ 16.25 ಕೋಟಿ. ಚೆನ್ನೈ ಸೂಪರ್ ಕಿಂಗ್ಸ್ ಇಂಗ್ಲೆಂಡ್ನ ಮತ್ತೊಬ್ಬ ಆಲ್ರೌಂಡರ್ ಆದ ಬೆನ್ ಸ್ಟೋಕ್ಸ್ ರನ್ನ ಖರೀದಿಸಲು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡಗಳು ಪೈಪೋಟಿಗೆ ಬಿದ್ವು. ಕೊನೆಗೆ 2 ಕೋಟಿ ಮೂಲ ಬೆಲೆಯ ಈ ಆಟಗಾರನನ್ನ ಚೆನ್ನೈ ತಂಡ 16.25 ಕೋಟಿ ಕೊಟ್ಟು ತಗೊಳ್ತು. ಈ ಮೂಲಕ ಐಪಿಎಲ್ ಇತಿಹಾಸದ 3ನೇ ದುಬಾರಿ ಪ್ಲೇಯರ್ ಅನ್ನೋ ದಾಖಲೆಯನ್ನ ಕ್ರಿಸ್ ಮೋರಿಸ್ ಜೊತೆ ಹಂಚಿಕೊಂಡ್ರು. ನಿಕೋಲಸ್ ಪೂರನ್ 16 ಕೋಟಿ. ಲಕ್ನೋ ಸೂಪರ್ ಜಾಯಿಂಟ್ಸ್ ವೆಸ್ಟ್ ಇಂಡೀಸ್ ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ನಿಕೋಲಸ್ ಪೂರನ್ ಖರೀದಿಸಲು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡಗಳು ಪೈಪೋಟಿ ನಡೆಸಿದ್ವು. ಕೊನೆಗೆ 2 ಕೋಟಿ ಬೇಸ್ ಪ್ರೈಸ್ ನ ಪೂರನ್ ರನ್ನ ಲಕ್ನೋ ಸೂಪರ್ ಜಾಯಿಂಟ್ಸ್ 16 ಕೋಟಿ ಕೊಟ್ಟು ಖರೀದಿ ಮಾಡಿತು. ಹ್ಯಾರಿ ಬ್ರೂಕ್ 13.25 ಕೋಟಿ. ಸನ್ ರೈಸರ್ಸ್ ಹೈದರಾಬಾದ್ ಇಂಗ್ಲೆಂಡ್ನ ಬ್ಯಾಟ್ಸ್ಮನ್ ಹ್ಯಾರಿ ಬ್ರೂಕ್ ರನ್ನ ಕೊಳ್ಳಲು ಆರಂಭದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಪೈಪೋಟಿ ನಡೆಸಿದ್ವು. ಆದ್ರೆ ಇಬ್ಬರ ಜಗಳದಲ್ಲಿ 3ನೇವನಿಗೆ ಲಾಭ ಅನ್ನೋ ತರ ಈ ಆಟಗಾರನನ್ನ ಹೈದರಾಬಾದ್ ತಂಡ 13.25 ಕೋಟಿ ಕೊಟ್ಟು ತಗೊಳ್ತು. ಮಯಾಂಕ್ ಅಗರ್ವಾಲ್ 8.25 ಕೋಟಿ. ಸನ್ ರೈಸರ್ಸ್ ಹೈದರಾಬಾದ್ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಖರೀದಿಸಲು ಚೆನ್ನೈ ಮತ್ತು ಹೈದರಾಬಾದ್ ತಂಡಗಳು ಪೈಪೋಟಿ ನಡೆಸಿದ್ವು. ಕೊನೆಗೆ ಸನ್ ರೈಸರ್ಸ್ ಹೈದರಾಬಾದ್ ತಂಡ 8.25 ಕೋಟಿ ಕೊಟ್ಟು ಮಯಾಂಕ್ ರನ್ನ ಬುಟ್ಟಿಗೆ ಹಾಕೊಳ್ತು. ಈ ಮೂಲಕ ಈ ಸಲ ಅತಿ ಹೆಚ್ಚು ದುಡ್ಡಿಗೆ ಹರಾಜಾದ ಭಾರತೀಯ ಆಟಗಾರ ಎನಿಸಿಕೊಂಡಿದ್ದಾರೆ ಮಯಾಂಕ್. ಕಳೆದ ವರ್ಷ ಇವರು ಪಂಜಾಬ್ ಜೊತೆಗಿದ್ರು. ಉಳಿದಂತೆ ಯಾವ ಆಟಗಾರರು ಯಾವ ತಂಡಕ್ಕೆ ಹರಾಜಾದ್ರು ಅನ್ನೋದನ್ನ ನೋಡೋದಾದ್ರೆ ಶಿವಂ ಮಾವಿ 6 ಕೋಟಿ ಗುಜರಾತ್ ಟೈಟನ್ಸ್, ಜೇಸನ್ ಹೋಲ್ಡರ್ 5.75 ಕೋಟಿ ರಾಜಸ್ಥಾನ್ ರಾಯಲ್ಸ್, ಮುಕೇಶ್ ಕುಮಾರ್ 5.50 ಕೋಟಿ ಡೆಲ್ಲಿ ಕ್ಯಾಪಿಟಲ್ಸ್, ಹೆನ್ರಿಕ್ ಕ್ಲಾಸನ್ 5.25 ಕೋಟಿ ಸನ್ ರೈಸರ್ಸ್ ಹೈದರಾಬಾದ್, ಜೋಶುವಾ ಲಿಟಲ್ 4.40 ಕೋಟಿ ಗುಜರಾತ್ ಟೈಟನ್ಸ್, ವಿಲ್ ಜಾಕ್ಸ್ 3.20 ಕೋಟಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ವಿವರಾಂತ್ ಶರ್ಮಾ 2.60 ಕೋಟಿ ಸನ್ ರೈಸರ್ಸ್ ಹೈದರಾಬಾದ್, ಮನೀಶ್ ಪಾಂಡೆ 2.40 ಕೋಟಿ ಡೆಲ್ಲಿ ಕ್ಯಾಪಿಟಲ್, ಕೇನ್ ವಿಲಿಯಮ್ಸನ್ 2 ಕೋಟಿ ಗುಜರಾತ್ ಟೈಟನ್ಸ್, ಫಿಲ್ ಸಾಲ್ಟ್ 2 ಕೋಟಿ ಡೆಲ್ಲಿ ಕ್ಯಾಪಿಟಲ್ಸ್, ಆದಿಲ್ ರಶೀದ್ 2 ಕೋಟಿ ಸನ್ ರೈಸರ್ಸ್ ಹೈದರಾಬಾದ್, ರೀಸಿ ಟಾಪ್ಲಿ 1.90 ಕೋಟಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮಯಾಂಕ್ ದಾಗರ್ 1.80 ಕೋಟಿ ಸನ್ ರೈಸರ್ಸ್ ಹೈದರಾಬಾದ್, ಜೈ ರಿಚರ್ಡ್ಸನ್ 1.50 ಕೋಟಿ ಮುಂಬೈ ಇಂಡಿಯನ್ಸ್, ಕೆಎಸ್ ಭರತ್ 1.20 ಕೋಟಿ ಗುಜರಾತ್ ಟೈಟನ್ಸ್, ಕೈಲ್ ಜೇಮಿಸನ್ 1 ಕೋಟಿ ಚೆನ್ನೈ ಸೂಪರ್ ಕಿಂಗ್ಸ್, ಡೇವಿಡ್ ವೀಸ್ 1 ಕೋಟಿ ಕೋಲ್ಕತ್ತಾ ನೈಟ್ ರೈಡರ್ಸ್, ಜಗದೀಶನ್ 90 ಲಕ್ಷ ಕೋಲ್ಕತ್ತಾ ನೈಟ್ ರೈಡರ್ಸ್, ಡೇನಿಯಲ್ ಸ್ಯಾಮ್ಸ್
75 ಲಕ್ಷ ಲಕ್ನೋ ಸೂಪರ್ ಜೈಂಟ್ಸ್ ರಜನ್ ಕುಮಾರ್ 70 ಲಕ್ಷ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವಿನಾಶ್ ಸಿಂಗ್ 60 ಲಕ್ಷ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿಶಾಂತ್ ಸಿಂಧು 60 ಲಕ್ಷ ಚೆನ್ನೈ ಸೂಪರ್ ಕಿಂಗ್ಸ್ ವೈಭವ್ ಅರೋರಾ 60 ಲಕ್ಷ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಜಿಂಕ್ಯ ರಹಾನೆ 50 ಲಕ್ಷ ಚೆನ್ನೈ ಸೂಪರ್ ಕಿಂಗ್ಸ್ ಇಶಾಂತ್ ಶರ್ಮಾ 50 ಲಕ್ಷ ಡೆಲ್ಲಿ ಕ್ಯಾಪಿಟಲ್ಸ್ ಜೈದೇವ್ ಉನತ್ಕತ್ 50 ಲಕ್ಷ ಲಕ್ನೋ ಸೂಪರ್ ಜೈಂಟ್ಸ್ ಓಡಿಯಾನ್ ಸ್ಮಿತ್ 50 ಲಕ್ಷ ಗುಜರಾತ್ ಟೈಟನ್ಸ್ ಸಿಕಂದರ್ ರಾಜ 50 ಲಕ್ಷ ಪಂಜಾಬ್ ಕಿಂಗ್ಸ್ ರೊಮಾರಿಯೋ ಶೆಫರ್ಡ್ 50 ಲಕ್ಷ ಲಕ್ನೋ ಸೂಪರ್ ಜೈಂಟ್ಸ್ ಅಮಿತ್ ಮಿಶ್ರಾ 50 ಲಕ್ಷ ಲಕ್ನೋ ಸೂಪರ್ ಜೈಂಟ್ಸ್ ಪಿಯೂಷ್ ಚೌಲಾ 50 ಲಕ್ಷ ಮುಂಬೈ ಇಂಡಿಯನ್ಸ್ ಮೋಹಿತ್ ಶರ್ಮಾ 50 ಲಕ್ಷ ಗುಜರಾತ್ ಟೈಟನ್ಸ್ ಡೊನೋವನ್ ಫೆರೇರಾ 50 ಲಕ್ಷ ರಾಜಸ್ಥಾನ್ ರಾಯಲ್ಸ್ ಸೋ ಫ್ರೆಂಡ್ಸ್ ಇದಿಷ್ಟು ಈ ಸಲದ ಐಪಿಎಲ್ ಹರಾಜಿನಲ್ಲಿ ಹೆಚ್ಚು ಬೆಲೆಗೆ ಸೇಲಾದ ಆಟಗಾರರು ಯಾರು ಯಾವ ತಂಡಕ್ಕೆ ಸೇಲಾದ್ರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ